ಕುಕ್ಕಿ, ರಾಗನ ಆದಿ ಜೋಡಿ ಮತ್ತು ಅವ್ರ ಅವನ್ ಜೋಡಿ ಸೇರಿಸಿ ಅವ್ರಿಗಿರೋ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಕತ್ತಿರಲ್ಲ, ಅದನ್ನು ಭಾಳ ಪಸಂದ ಆಯ್ತು. ಲೈಫ್ನಾಗ ಫಸ್ಟ್ ಟೈಮ್ ಕುಕ್ಕಿ ಗ್ಯಾಂಗ್ ಕೂಡ ಇಂಥ ಚಲೋ ಕೆಲಸ ಮಾಡಕತ್ತೀರಿ. ಗುಡ್, ಕೀಪ್ ಇಟ್ ಅಪ್. ಈ ಕುಕ್ಕಿ ಗ್ಯಾಂಗು ಯಾವಾಗಲೂ ಒಳ್ಳೆ ಕೆಲಸನ ಮಾಡ್ತದ, ಆದ್ರೆ ನಿನ್ನ ತಲೆಗೆ ಹತ್ತೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಸರಿ ಸರಿ, ಆತಾತ, ಹೇಳಿದ್ದೆ ತಪ್ಪಾತು ನೋಡ, ಅವಾಗ ಅಷ್ಟು ಬಿಲ್ಡಪ್ ಕೊಡಕತ್ತೀರಿ. ಒಂದು ಮರಿಬೇಡ್ರಿ, ಈ ವಿಚಾರದಾಗ ನನ್ನ ಕಡೆಯಿಂದ ನಿಮ್ಗೆ ಏನೋ ಸಪೋರ್ಟ್ ಬೇಕಂದ್ರು ಕೇಳ್ರಿ, ನಾನು ನಿಮ್ಮ ಜೋಡಿ ನಿಂತಿರ್ತೀನಿ, ಬೇಕಾರ ನಾನು ಸಪೋರ್ಟ್ ಕೂಡ ಕೊಡ್ತೀನಿ. ಅಯ್ಯೋ ರಾಜ್ಕುಮಾರ, ಎಂಥ ಮಾತು ಹೇಳಿದೆ, ನಿನ್ನ ಬಾಯಿಗೆ ಸಕ್ಕರೆ ತುಪ್ಪ ಹಾಕ. ಇದೆಲ್ಲ ನಮ್ಮ ಗ್ಯಾಂಗಿಂದ ಆಗಿದ್ದಲ್ಲಪ್ಪ, ನಮ್ಮ ಸಿಂಡ್ರೆಲಾನಿಂದ ಆಗಿದ್ದು. ಹೆಂಗೆ ನಮ್ಮ ಸಿಂಡ್ರೆಲ ಹಿಡಿಸ್ತಾಳಲ್ಲ ಈಗ ಇನ್ನು ಮ್ಯಾಲ ನಿನಗೆ. ನೋಡ್ರಿ, ಈ ಗಂಡ ಹೆಂಡತಿ ಅಂದ್ರನ ಹಂಗ ರೈಲು ಹಳಿ ಇದ್ದಂಗೆ ಇರ್ಬೇಕು, ಎಷ್ಟ ದೂರ ಹೋದ್ರು ಜೋಡಿ ಜೋಡಿನೇ ಇರ್ಬೇಕಾಗ್ತದ. ಕುಕ್ಕಿ ಟಿವಿಗೆ ಸ್ವಾಗತ, ಸುಸ್ವಾಗತ. ಈಗ ನಾವು ಇವರಿಗೆ ಎಷ್ಟೇ ಹೇಳಿದ್ರು ಗಂಟ್ಲು ಹರ್ಕೊಂಡ್ರು ಕೂಡ ಕೇಳಿಸಂಗಿಲ್ಲ, ನಾವ ಇಲ್ಲಿಂದ ಹೊರಟೋಗೋದು ಚಲೋ ಅನ್ಸ್ತದ. ಚಿಕ್ಕು ಬುಕ್ಕು ಚಿಕ್ಕು ಬುಕ್ಕು ಚಿಕ್ಕು ಬುಕ್ಕು, ಆ ಸಿಕ್ಕಿ ಬಿತ್ತು ಕಳ್ಳಬೇಕು, ಆ ಚಿಕ್ಕು ಬುಕ್ಕು ಚಿಕ್ಕು ಆ ಸಿಕ್ಕಿ ಬಿತ್ತು ಕಳ್ಳಬೇಕು. ಮೇರಿ ಇಂಡಿಯಾ ಮಿಂಡ್ರಿ ಕುಕ್ಕಿ, ನಾ ಹೇಳ್ದ ಹೇಳ್ದಲ್ಲ ಅಲ್ಲ, ಹಂಗ ಮಾಡ್ರಿ. ಏನ್ ನೋಡಕತ್ತಿ, ಟೆಸ್ ನಿನ್ಗ ತಡ್ಕೊಳಕ್ ಆಗಿಲ್ಲ ಅಂತ ನನ್ ಗೊತ್ತದ, ತಗೋತೀನಿ. ಇದನ್ ಯಾಕೆ ತಂದಿದ್ಯಾ ನೀನು? ನಾನ್ ಚಾಲೆಂಜ್ ಮಾಡಿದ್ದೀನಿ ತಾನೆ, ನಾನು ಉಪವಾಸ ಇರ್ತೀನಿ ಅಂತ ನನ್ ಗೊತ್ತು, ನನ್ನ ಸೋಲ್ಸಕ್ಕಂತಾನೆ ನಿನ್ ಇದನ್ನೆಲ್ಲ ತಂದಿದ್ಯಾ ಅಲ್ವಾ? ನೋಡ, ಈ ಚಾಲೆಂಜ್ ನಾಗ ಗೆದ್ರು ಸೋತ್ರು ನನಗೇನ್ ಫರಕ್ ಬೀಳಂಗಿಲ್ಲ, ಟೆಸ್ ಅಂತ ಒದ್ದಾಡಕತ್ತಿಲ್ಲ, ಸುಮ್ಮನೆ ತಗೋ. ನನಗ್ ಹಶ್ವಾಗಿದೆ ಅಂತ ಹೇಗ್ ಹೇಳ್ತೀಯಾ ನೀನು? ನನಗೆ ಹೆಂಗ್ ಗೊತ್ತಾತ ಅಂದ್ರೆ, ನಿನ್ನ ಮಾರಿ ನೋಡಿದ್ರೆ ಗೊತ್ತಾಗಿಲ್ಲೇನ, ಮತದಾಗ ಕಳಿನೇ ಇಲ್ಲ. ಹಿಂದ್ಯಾವತ್ತು ಉಪವಾಸ ಮಾಡಿಲ್ಲ ಅಂದಾಗ ಮಾಡಕ್ ಹೋಗ್ಬಾರ್ದಿತ್ತು ನೀನು. ಹೌದೌದು, ಹೌದಲ್ಲ ಮತ್ತ? ಸರಿ, ಹೇಳಕತ್ತೀನಲ್ಲ, ಇದನ್ ತಿನ್ನ, ಹೊಟ್ಟೆ ಸು ಕಡಿಮೆ ಆಗ್ತದೆ. ನಾನು ಹೌದೌದು ಅಂತ ಹೇಳಿದ್ದು ನೀನೇ ದೊಡ್ಡದ ಹೇಳಕ್ ಬರ್ಬೇಡ ಅಂತ, ನನಗ್ ನೀನ್ ತಿನ್ನು ಅಂತೆಲ್ಲ ಒತ್ತಾಯ ಮಾಡ್ಬೇಡ. ಏನಾತ ಕ್ರಾಸ್ ಆಗಕತ್ತೇನ? ಇಲ್ಲ, ಅದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಬನ್ನಿ ಪೂಜೆಗೆ ಹೋಗಿದ್ವಲ್ಲ, ಅದಕ್ಕೆ ಸ್ವಲ್ಪ ನಿದ್ದೆ ಬಂದಂಗ ಆಯ್ತಷ್ಟೇ. ನಿದ್ದೆ ಬಂದಂಗ ಅಂತ ಅನ್ನಂಗಿಲ್ಲ, ಮೂರ್ಛೆ ಬಂದೈತ ಅಂತ ಅನ್ಬೇಕು. ಏ, ನಿನ್ ಸುಮ್ನೆ ಏನೇನು ಹೇಳ್ಬೇಡ, ನಾ ಏನಂದ್ರದ ಹೇಳಕತ್ತಿಲ್ಲ, ಕರನೇ ಹೇಳಕತ್ತೀನಿ, ತಗೋ ತಿನ್ನ. ಏನು ಶರತ್ತ, ಹೆಂಡತಿ ಒಂದು ದಿನ ಉಪವಾಸ ಇದ್ದುದಕ್ಕ ಹೋಗಿ ಹಣ್ಣು ತಂದು ಅದನ್ನ ಸಣ್ಣ ಪೀಸ್ ಕಟ್ ಮಾಡಿ ತಂದು ಕೊಡೋದಲ್ದ ತಿನ್ಸಕತ್ತಾರ? ಅಯ್ಯವ್ವ, ಈ ಸಂಭ್ರಮ ನೋಡೋದಕ್ಕೆ ನನಗೆ ಕಣ್ಣು ಕೊಟ್ಟಲ್ಲ ದೇವ್ರೆ. ಅಲ್ವ, ಹೆಂಡತಿ ಒಂದು ದಿನ ಉಪವಾಸ ಇದ್ದುದಕ್ಕ ನಿನ್ಗೆ ಇಷ್ಟೊಂದು ಪ್ರೀತಿ ಬಂದದಲ್ಲ,
ಈ ವರ್ಷದ ಅತ್ಯುತ್ತಮ ಹೆಂಟಿ ಲವರ್ ಅಂತ ಸ್ವಲ್ಪ ಸುಮ್ಮಿರ್ತೀರೇನ ನೀವೆಲ್ಲದಕ್ಕೂ ಹಿಂಗ ಎಪ್ಸಿ ಕುಂದರ್ಸ್ತೀರ ಅಂತಾನ ಈಕಿ ಕೈಲಾಗದಿರೋದಕ್ಕೆಲ್ಲ ಚಾಲೆಂಜ್ ತಗೊಳಕತ್ತಳ ಏ ಏಲಿಯನ್ ಅವರಿಗೆ ಯಾಕೆ ಬೈತಾ ಇದ್ದೀಯಾ ನೀನು ಮಾಯೆ ಹೇಳಿದಕ್ಕೆ ಅಲ್ವಾ ನಾನು ಉಪವಾಸ ಮಾಡಿದ್ದು ಏ ನೋಡ ಇವರೆಲ್ಲರೂ ನಿನ್ನ ಕೈಲ ಆಗಂಗಿಲ್ಲ ಆಗಂಗಿಲ್ಲ ಅಂತ ಹೇಳಿಬಿಟ್ಟ ಈ ಚಾಲೆಂಜ್ ಒಪ್ಪಿಕೊಳ್ಳೋ ಹಂಗ ಮಾಡ್ಯಾರ ನಿಮಗೆಲ್ಲ ಗೊತ್ತದ ಅದಕ್ಕ ನಾನು ಹೇಳಿದ್ದೆ ಇವರ ಜೋಡಿ ಸೇರ್ಕೋಬೇಡ ಅಂತ ಏ ರಾಜಕುಮಾರ ಏನು ನಾನು ಎಷ್ಟೇ ತಪ್ಪು ಮಾಡಿದ್ರು ನನ್ನ ಮತ್ತೆ ರಾಗನ ಒಂದು ಮಾಡಕ್ಕೆ ನೀವೆಲ್ಲ ಎಷ್ಟೊಂದು ಪ್ರಯತ್ನ ಪಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ನನ್ನ ಒಡ ಹುಟ್ಟಿದವರಿಗಿಂತ ಹೆಚ್ಚು ಅದೇ ನೀ ಏನು ಮಾಡಿದ್ರು ನಮಗೆ ಗೊತ್ತಿಲ್ಲ ಆದ್ರೆ ನಿನ್ನ ಮನಸ್ಸಿನಾಗ ರಾಗ ಅದಳಲ್ಲ ಆ ಪ್ರೀತಿನ ನಾವು ನೋಡಿವು ಹೌದಪ್ಪ ಅದಕ್ಕ ನಾವೆಲ್ಲ ನಿನಗೆ ಬಹಳ ಸಪೋರ್ಟ್ ಮಾಡಕತ್ತೀವಿ ನಿಮ್ಮ ಇಬ್ಬರನ್ನ ನಾವು ಒಂದು ಮಾಡೇ ಮಾಡ್ತೀವಿ ಅದು ಈ ಕುಕ್ಕಿ ಗ್ಯಾಂಗ್ ಇಂದ ಸಾಧ್ಯ ಆಗ್ತದ ಹಾಗೇನಾದರೂ ಆಗಿ ರಾಗನನ್ನ ಒಪ್ಪಿಕೊಂಡ್ರೆ ನಾನು ನಿಮಗೆಲ್ಲ ತುಂಬಾ ಕೃತಜ್ಞನಾಗಿರ್ತೀನಿ ಅದೇ ವಿ ಆಲ್ ಆರ್ ಫ್ಯಾಮಿಲಿ ನಿನ್ನ ಜೋಡಿ ಇದ್ದ ಇರ್ತೀವಿ ಏ ಅಷ್ಟ್ಯಾಕ ಬಾವುಕನಾಗ್ತೀವಿ ಓಮರ್ಯ ನೋಡು ನಮ್ಮ ಕುಕ್ಕಿ ಗ್ಯಾಂಗ್ನಾಗ ಅಳೋರಿಗೆ ಎಮೋಷನಲ್ ಆಗಿರೋರಿಗೆ ಅವಕಾಶಗಳು ಇಲ್ಲ ನಾವು ಕಣ್ಣೀರ್ನ ಒರೆಸೋರದೀವಿ ಹಾಕ್ಸೋರಂತೂ ಅಲ್ವೇ ಅಲ್ಲ ಅದಕ್ಕಂದಾನ ಕೆಲವು ಅಂಬಾಸಡರ್ ಅದಾರ ಇಲ್ಲಿ ಎಲ್ರೂ ಇಲ್ಲಿ ನಿಂತ ಏನ್ ಮಾಡ್ಲಿಕತ್ತೀರಿ ಅಲ್ಲಿ ಒಳಗ ಮಾಯಿ ಎಲ್ರಿಗೂ ಕಾಯ್ಲಿಕತ್ತಾರ ನಡೀರಿ ಹೋಗೋಣ ಅಂತ ತಪ್ಪು ನಾವೇನು ಮಾಡಿವಿ ನಾವೇನು ಮಾಡಿ ಜಕ್ 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 ಯಾರಿಗೂ ನಗು ಬರ್ಲಿಲ್ಲ ಇಲ್ಲ ಹಾಗಾದ್ರೆ ನಡ್ರಿ ಒಳಗ ರಾಜಕುಮಾರ ಎಂತ ಅನ್ಯಾಯ ಮಾಡ್ಲಿಕ್ಕೀನಿ ನನಗಾಗಲ್ಲ ಹಿಡ್ಕ ಗಾಯತ್ರಿ ಪೂಜೆ ಎಲ್ಲ ತಯಾರು ಮಾಡಿವಿ ಹುಡುಗರಿನ ಬರೋವಲ್ರಲ್ಲ ನಾನು ಕೈಲಿಗಿತೀನಿ ನೋಡ್ರಿ ಒಂದು ಮಸ್ತ್ ಹಾಡು ಹೇಳಿ ಎಲ್ಲಾದ್ರೂ ರಂಜಿಸ್ಬೇಕಂತ ನಾನು ಕೈಲಿಗತೀನಿ ವೀರೇಂದ್ರ ನೀನ್ ಆತ್ರ ಕಾತ್ರ ಎಲ್ಲ ಬಂದು ಗೆಸ್ಟ್ಗಳು ಮುಂದೆನೆ ಆಗ್ಬೇಕೇನಪ್ಪ ಹಂಗಲ್ತದ ಏನ್ರಿ ಈಗ ಹಾಡು ಹೇಳಬೇಕ ನೀವು ಗಾಯತ್ರಿ ಒಂದೊಂದು ಮಸ್ತ್ ಭಕ್ತಿ ಗೀತೆ ಹಾಡ್ತೀನಿ ದೇವ್ರು ಪ್ರಸನ್ನ ಆಗ್ತಾನ ದೇವ್ರು ಪ್ರಸನ್ನ ಆಗಂಗಿಲ್ಲಪ್ಪ ಅದಕ್ಕೆ ಪ್ರಸನ್ನ ಆಗ್ತ ಅಲ್ ನಿಮ್ ಮನೇಲಿ ಎಲ್ಲಾರು ಇದ್ರೇನೆ ಅಲ್ವಾ ನೀವು ಪೂಜೆ ಮಾಡೋದು ಹೌದ್ರಿ ನಮ್ ಮನ್ಯಾಗ ಪೂಜೆಗ ಊಟಕ್ಕ ನಾಷ್ಟಕ ಎಲ್ಲಾರು ಒಟ್ಟಿಗೆ ಸೇರ್ತೀವಿ ಆಗ ನೋಡ್ಲಿಕ್ಕೆ ಬಹಳ ಚಂದ ಕಾಣ್ತದ ಇಂಥ ಒಳ್ಳೆ ಮಕ್ಕಳನ್ನ ಎಷ್ಟು ಬಯಸಿದ್ರು ಸಿಗಲ್ಲ ಅದಕ್ಕೂ ಅದೃಷ್ಟ ಮಾಡಿರ್ಬೇಕು ನಿಮ್ಗ ನಮ್ ಸಂಸಾರ ಚಂದ ಕಂಡ್ರ ನಮಗ ನಿಮ್ ಸಂಸಾರ ಚಂದ ಕಾಣ್ತದ ಆದಿ ರಾಗ ಸಿಂಧು ಅವರು ನಮ್ಮ ಮಕ್ಳು ಇದ್ದಂಗ ಅವರು ಚಲೋ ಗುಣದವರದಾರ ಎಲ್ಲಿ ನಿಮ್ ಮುದ್ದಿನ ಸೊಸೆ ಕಾಣ್ತಾ ಇಲ್ವಲ್ಲ ಆಕಿ ಹಿಂದೆ ಬರಕತ್ತಿದ್ಲು ಕಾಕು ನೀವು ಪೂಜೆ ಶುರು ಮಾಡ್ರಿ ಆಕೆ ಬರ್ತಾರೆ ಏ ಒಂದ್ ನಿಮಿಷ ನಾನು ಹಾಡ್ತೀನಿ ನೀವು ಪೂಜೆ ಮಾಡ್ರಿ ಮಸ್ತ್ ಇರ್ತದ ಏನ್ ಮರಿ ನೋಡ್ಲಿದ್ದೀರಿ ಪೂಜೆ ಶುರು ಮಾಡ್ರಿ ನಾ ಹಾಡಾಡ್ತೀನಿ ಯಾಕೆ ಕೆಮ್ಮಕತ್ತೀರಿ ಅದಕ್ಕೆ ಹೇಳುದು ಹಾಡ್ಬೇಡ್ರಿ ಅಂತ ನಮ್ಮ ಮಾತು ಎಲ್ಲಿ ಕೇಳ್ತೀನಿ ನೀವು ಸರಿ ನೀರ್ ತರ್ತೀನಿ ಏ ಗಾಯತ್ರಿ ನಾ ಎಲ್ಲಿ ಕೆಮ್ಮಿದೆ ನಾ ಹಾಡು ಹಾಡ್ಲಿಕತ್ತೀನಿ ಒಳ್ಳೆ ಅಣ್ಣ ಕೆಮ್ಮಲಿಕತ್ತಿಲ್ಲ ಕೆಮ್ಮು ಈ ಕೊಲೆಯಿಂದ ಬರ್ಲಿಕತ್ತದ ಹೊಸಗಲ್ಲಿನ ಬಾಲೆ ನೋಡು ಮಾತ್ರ ಇರ್ತಾ ಮಗಳು
ಅವಕಾಶ. ನನಗೆ ತುಂಬಾ ಹಸಿವಾಗಿತ್ತು, ತಡ್ಕೊಳ್ಳೋಕೆ ಆಗಿಲ್ಲ ಗೊತ್ತಾ. ನಾವೆಲ್ಲ ಹೇಳಿದ್ವಿ ನಿನ್ಗ ಉಪವಾಸ ಮಾಡೋದು ಬೇಡವ, ನಿಂಗ ಹಂಗಿಲ್ಲ ಅಂತ. ನಮ್ಮ ಮಾತು ಎಲ್ಲಿ ಕೇಳ್ತಿ ನೀನು? ಮಾ ನಾ ಕೂಡ ಹೇಳಿನಿ ಬೇಡ ಮಾಡೋದು ಬೇಡ ಅಂತ. ಅದೇನ ಇವ್ರು ನನಗೆ ಚಲೋ ಬುದ್ಧಿ ಕೊಡ್ಲಿ ಅಂತ ಈಕಿ ಉಪವಾಸ ಮಾಡ್ಲ ಅಂತ. ಈಗೀಗ ಫಸ್ಟ್ ನೆಟ್ ಬುದ್ಧಿ ಇಲ್ಲ, ಇನ್ ಏನ್ ಹೇಳ್ಬೇಕು ಈಕಿ? ನೀನ್ ನನಗೆ ಬೈಬೇಡ ನೋಡಿ. ಶಶಾಂಕ ಸುಮ್ನಿರು, ಪಾಪ ಹಸದಾಗ ಬೈದ್ರ ಸಿಟ್ಟು ಬರಂಗಿಲ್ಲನು. ತಿನ್ನು ಅಂತ ಹೇಳ್ದಾಗ ನನಗೆ ಇಷ್ಟೊಂದು ಹಸು ಆಗೇ ಇರ್ಲಿಲ್ಲ. ಇವಾಗ ಏನು ದೇವ್ರಿಗೆ ನನ್ ಮೇಲೆ ಕೋಪ ಬರುತ್ತಾ? ಅಯ್ಯೋ ಇಲ್ಲವಾ, ದೇವ್ರಿಗೆ ಯಾರ ಮೇಲೂ ಯಾವ್ದಕ್ಕೂ ಸಿಟ್ಟು ಬರಂಗಿಲ್ಲ. ಚಿಂತೆ ಮಾಡ್ಬೇಡ. ಈ ವಯಸ್ಸಿನಲ್ಲಿ ಇಷ್ಟೊತ್ತಾದ್ರೂ ಉಪವಾಸ ಇದೆಯಲ್ಲ, ಅದು ದೊಡ್ಡ ವಿಷಯ. ನೋಡ್ ನೋಡ್ದಿಯ, ವಿಶಾಲಾಕ್ಷಿ ಅತ್ತಿನ ನಿನ್ ಹೊಗಳಕತ್ತಾರ. ಆಕ್ಚುಲಿ ನಾವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ರಾಜ್ಕುಮಾರ್ಗೆ. ಯಾಕಂದ್ರ ತನ್ನ ಹೆಂಡತಿ ಉಪವಾಸ ಇರೋದು ಅವನ ಮನಸ್ಸಿಗೆ ಬಹಳ ನೋವಾಗಿರ್ಬೇಕು ಅಲ್ವೇನೋ ಶಶಾಂಕ. ಅದ್ಕ ನಾವೆಲ್ಲರೂ ಸೇರಿ ನಮ್ಮ ಶಶಾಂಕ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣಪ್ಪ. ಅದಕ್ಕ ನಮ್ಮ ರಾಜ್ಕುಮಾರ ತನ್ನ ಹೆಂಡತಿಗೆ ಊಟ ತಂದು ಕೊಟ್ಟಾನ. ಊಟ ನಿಂಗ್ ಊಟ ಶಶಾಂಕ್ ತಂದು ಕೊಟ್ಟಾನ? ನೋಡು ಎಷ್ಟು ಕಾಳಜಿ ಅದ ನಿನ್ ಮೇಲೆ ಅಂತ. ದಿಯಾ ಇನ್ನು ಸ್ವಲ್ಪ ತಿಂತೀಯನು, ತರಿಸ್ತೀನಿ. ಬೇಡ ಬೇಡ ಸಾಕು. ಏ ನಡ್ರಿ ಪೂಜಾ ಕೊತ್ತಾತು. ದಿಯಾ ಬಾರವ, ನೀನು ಪೂಜಾ ಮಾಡುತ್ತೆ ನಮ್ ಜೋಡಿ. ಏ ಕರ್ಕೊಂಡ್ರಕ್ಕೆ ಬಲ್ಕ್ ಬಲ್ಕ್ ಶಶಾಂಕ ಕೂಡ ಬಂದ್ರಲ್ಲ, ಯಾವಾಗ ಈಕಿ ಊಟ ತಂದು ಕೊಟ್ಟು ನೀನು? ಅಲ್ಲ ಆಕಿ ಉಪವಾಸ ಮಾಡಕ್ ಆಗುದಿಲ್ಲ ಅಂತ ನೀನು ಮೊದ್ಲೇ ಕೊಟ್ಟಿದ್ದೇನೆ. ಮಾಯಿ ಬರಕತ್ತಿ. ಏ ಕಳ್ಳ, ಅದು ಚಾಲು ಇದಾನೆ ಅವ. ಕಳ್ಳ ಅಪ್ಪನ ಮುಂದೆ ನನಗೆ ನಿಂತಿ. ವಾವ್ ಸಿಂಡ್ರಲಾ ನಮ್ಮವ್ವ. ಅಲ್ಲದೆ ಒಂದ್ಸರಿ ನೋಡಿದ ತಕ್ಷಣ ಎಲ್ಲ ಕಲ್ತ್ಕೊಂಡ್ಬಿಡ್ತೀಯಲ್ಲ, ಈ ಗುಣ ನೋಡುವ ನನಗೆ ಸೇರ್ತದ. ಏ ದಾದ ಎಣ ವೈನಿ ಬಾಯಿ. ಏ ರಾಜ್ಕುಮಾರ ಎಲ್ಲರೂ ಲಘು ಬರ್ರಿ, ನಾವು ಸಿಂಡ್ರಲಾಗು ಅಂಬಿಗು ಸೇರಕು ಅಂಬಿಗು ಅಂಬಿ. ಅಲ್ಲಿ ನೋಡು ನಮ್ ಸಿಂಡ್ರಲ ಹೆಂಗ್ ಅಂಬಿ ಜೋಡಿಸ್ಯಾಳ. ಗೊಂಬೆ ಹಿಂಗಲ್ಲವ ಜೋಡ್ಸದು. ಏ ಕುಕ್ಕಿ ಏನೋ ಮರೆ, ಜೋಡಿ ಗೊಂಬೆಗಳನ್ನ ಕುಂದಿರ್ಸ್ಬೇಕು. ಆದ್ರೆ ಇಲ್ಲಿ ನೋಡು, ಮ್ಯಾಲಿರೋ ಗೊಂಬೆಗಳು ಕೆಳಗದವ, ಕೆಳಗೆ ಮ್ಯಾಲದವ, ಬಾಜು ಬಾಜು ಇಲ್ಲ. ಏನಿದು ಏನಾನ ಅಂದ್ರೆ ಓ ಹರ್ಟ್ ಆಗ್ಬಿಡ್ತಾರ. ಪ್ರಾಥಮಿಕ ಶಿಕ್ಷಣ ಕೊಡಿಲ್ಲ. ಶಿಕ್ಷಣದ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡ. ಏನೋ ಈ ಗೊಂಬೆಗಳು ಕುಟುಂಬ ಸಮೇತ ಇಲ್ಲ, ಫಾರ್ ಚೇಂಜ್ ಕುಟುಂಬ ಸ್ವಲ್ಪ ದೂರ ದೂರ ಮಾಡ್ಯಾಳ, ಮತ್ತೆ ಅದಕ್ಕೆ ಸೇರಿಸ್ತಾಳೆ. ಏನ್ ದೊಡ್ಡದ ಸುಮ್ನಿರಿ, ಪಾಪ ಆಕಿಗೆ ಯಾವ್ಯಾವ ಗೊಂಬಿನ ಹೆಂಗ್ ಜೋಡಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಹಂಗಿದ ಮ್ಯಾಗ ಗೊಂಬೆಗಳನ್ನ ನಾ ಜೋಡಿಸ್ತೀನಿ ಅಂತ ಅಕ್ಕಿಯಾಗಿ ಹೇಳ್ಬೇಕು? ಬರ್ಲಿಲ್ಲ ಅಂದ್ರೆ ಸುಮ್ಮನೆ ಬಿಡ್ಬೇಕು. ಅಲ್ಲಿ ತಳ್ಬಿಡು. ನೀ ಇಲ್ಲಿ ಗೊಂಬೆ ಎಲ್ಲ ತಪ್ಪ ತಪ್ಪ ಜೋಡಿಸಿ ಅದರದೇ ಆದಂತ ಗೊಂಬೆಗಳಿಗೆ ಜೋಡಿ ಅಂತ ಇರ್ತದ. ಹೆಂಗಂದ್ರ ಪಾರ್ಥಿ ಪರಮೇಶ್ವರ, ಲಕ್ಷ್ಮೀನಾರಾಯಣ, ರಾಮ ಸೀತೆ, ಹಿಂಗ ನೀನು ಜೋಡಿಗಳನ್ನ ತಿಳ್ಕೊಂಡ್ರ ನಿನ್ ಗೊಂಬೆ ಜೋಡಿಸಕ ಈಸಿ ಆಗ್ತದ. ಈಗ ನೋಡು, ಈ ಗೊಂಬೆಗೆ ಈ ಗೊಂಬೆ ಜೋಡಿ, ಈ ಗೊಂಬೆ ಈ ಗೊಂಬೆಗೆ ಜೋಡಿ, ಈ ಗೊಂಬೆ ಈ ಗೊಂಬೆ ಜೋಡಿ, ಹಿಂಗ ಗೊತ್ತಾತ. ಯಾರ ಜೋಡಿ ಯಾರಿರ್ಬೇಕು ಅನ್ನೋದು ರಾಗನ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವರನ್ನ ಕರೆಕ್ಟ್ ಆಗಿ ಜೋಡಿಸ್ತಾರೆ. ದಿಯಾ ನೀನ್ ಯೋಚನೆ ಮಾಡ್ಬೇಡ,
ನಾನು ಸಿಂಧು ಅಕ್ಕ ಸೇರಿ ಗೊಂಬೆನ ಸರಿಯಾಗಿ ಜೋಡಿಸ್ತೀವಿ. ನೀನಾಗ ನೋಡ್ಕೋ. ಗೊಂಬೆ ನೋಡಿದ್ರೇನ್ರಿ ವೈನಿ? ಹುಡುಗನ ಗೊಂಬೆ ಅದ, ಇದ್ರಾಗೇನ್ ಖಾಸ ಅದ? ಇದ್ರ ಜೋಡಿ ಇದ್ದ ಹುಡುಗಿ ಗೊಂಬಿ ಭಾಸ್ಕರನ ಹತ್ರ ಅದ. ಸಣ್ಣವರಿದ್ದಾಗ ಭಾಸ್ಕರ ಹುಡುಗಿ ಗೊಂಬಿನ ಇಲ್ಲಿಗೆ ತರ್ತಿದ್ದ. ಇಬ್ರು ಒಂದ್ರ ಜೋಡಿ ಇನ್ನೊಂದನ್ನ ಇಟ್ಟು ಬಹಳ ವೈಭವದಿಂದ ಲಗ್ನ ಮಾಡಿಸೋ ಆಟ ಆಡ್ತಿದ್ವಿ. ಇದು ವಿನಾಯಕ ದಾದ, ಇದು ವೀರು ದಾದ, ಇದು ಮಾಯಿ ಅಂತೆಲ್ಲ ಗೊಂಬಿಗಳಿಗೆ ಹೆಸರಿಟ್ಟಿದ್ವಿ. ಭಾಸ್ಕರ ಅವನ ಹತ್ರ ಇದ್ದ ಹುಡುಗಿ ಗೊಂಬಿಗೆ ವೀಣಾ ಅಂತ ಹೆಸರಿಟ್ಟಿದ್ದ. ಮತ್ತಿದ್ದಕ್ಕ ಭಾಸ್ಕರ ಅಂತ ಹೆಸರಿಟ್ಟು ಇದು ನಿನ್ ಕಡೆನೇ ಇರ್ಲಿ ಅಂತ ಹೇಳ್ಕೊಟ್ಟಿದ್ದ. ಇದನ್ನ ಹಂಗ ಜೋಪಾನ ಮಾಡಿನಿ. ಆ ಸಂತೋಷ, ಆ ವೈಭವ ಮತ್ತೆ ನನ್ನ ಜೀವನದಾಗ ಎಲ್ಲಿ ಬರ್ತದ? ಆದ್ರೂ ಈ ಗೊಂಬಿನ ನೀನು ಇನ್ನು ಇಟ್ಕೊಂಡಿಯಲ್ಲ, ಇದ್ರಾಗ ತಿಳಿತದ ನಿನಗೆ ಎಷ್ಟು ಪ್ರೀತಿ ಅದ ಅಂತ. ವೀಣಾ ಅತ್ತೆ, ಇವಾಗ ಅವ್ರು ನಿಮಗೆ ಸಿಗ್ತಾ ಇದಾರೆ ಅಲ್ವಾ? ಅನ್ಕೊಂಡಂಗ ನಿಮ್ ಲಗ್ನನೂ ಆಗ್ತದಲ್ಲ ವೀಣಾ ಅತ್ತೆ. ಏ ವೀಣಾ, ನೀ ಏನು ಕಾಳಜಿ ಮಾಡ್ಬೇಡ, ನನ್ನ ಸಂಗೀತದ ಕಾರ್ಯಕ್ರಮ ಒಳಗ ನಿನ್ ಲಗ್ನ ಭರ್ಜರಿ ಆಗ್ತದ ಬಿಡ. ವೀರು ದಾದ, ಆತಾತು ಇವಾಗ ಪೂಜಾ ಮಾಡ ನಡೀರಿ. ರಾಗ ಆದಿ ಬರ್ರಿ, ಕುಂದರ್ರಿ, ಉಡಿ ತುಂಬ್ತೇವೆ ನಾವಾ. ನಿನಗ ತವ್ರ ಮನ್ಯಾಗ ಉಡಿ ತುಂಬ್ಯಾರನ? ಇಲ್ಲ ಅಲ್ಲ, ಅದಕ್ಕ ಬಾ ಕುಂದ್ರ, ಬರಪ್ಪ ಬಾ. ವಿಶಾಲಾಕ್ಷಿ, ಮದುವೆ ಆದ್ಮೇಲೆ ಗಂಡ ಹೆಂಡತಿಗೆ ಯಾವ ಶಾಸ್ತ್ರನೂ ಆಗಿಲ್ಲ, ಅದಕ್ಕ ನೀ ಬಂದು ಉಡಿ ತುಂಬಿ ಆರತಿ ಮಾಡವಾ. ಏ ವಿಶಾಲಾಕ್ಷಿ, ರಾಗ ನಿನ್ ಹಡದ ಮಗಳಾದಳ, ಆದಿ ನಿಮ್ ಅಣ್ಣನ ಮಗ ಅದಾನ, ಅವರಿಬ್ರು ಲಗ್ನ ಆಗ್ಯಾರ, ಅಂದ್ಮೇಲೆ ಉಡಿ ತುಂಬೋದು ನಿನ್ ಕರ್ತವ್ಯ ಅಲ್ಲೇನ? ಬೇರೆ ಎಲ್ಲ ಬಗೆಹರಿತದ, ಬಾ ಉಡಿ ತುಂಬ.
ಅಮ್ಮ ಮಾವ ಬಂದಿದ್ದಾರೆ. ಬಾಬಿ ಏನ್ ಬೈದಿದ್ದಂಗೆ ಬಂದಿದೆ ಬಾಬಾ? ಸುಚ್ಚು ಬಾಯಿ, ನೀನು ಒಬ್ಬ ಆತ್ಮೀಯ ಸ್ನೇಹಿತ ನನಗೆಲ್ಲ. ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಕನಸ್ ಮನಸ್ಸಿನಲ್ಲೂ ನೆನೆಸಿರ್ಲಿಲ್ಲ. ನಾ ಏನು ಮಾಡಿದ್ನು ದಾದಾ? ಮೂರ್ತಿ ದಾದಾ ಬಂದು ಬಾಳತ್ತಾದ್ರು ನಾವ್ಯಾರು ಕರೆಯಕ್ ಬರ್ಲಿಲ್ಲಲ್ಲ, ಅದಕ್ಕೆ ಸಿಟ್ಟಿಗೆದಾರ. ವೀರೇಂದ್ರ, ಆದಿ ಇಲ್ಲಿಗೆ ಬಂದಿದ್ದಾನೆ ಅಂತ ನನಗೊಂದು ಮಾತು ಹೇಳಲಿಲ್ಲ ಅಲ್ಲ? ಅಲ್ಲ. ಹಾ, ಎಲ್ಲಿದ್ದಾನೆ ಆದಿ? ಆದಿ, ಆದಿ. ಅಣ್ಣ ಯಾಕ ಸಿಟ್ಟಿಗೆದ್ದಂಗೆ ಕಾಣ್ತದ? ಚಾ ತರ್ತೀನಿ ನಾನು. ಬೇಡ, ಮೊದ್ಲು ನನಗೆ ಆದಿ ನೋಡಿ. ಆದಿ ರಾಗನೂ ಇಲ್ಲ, ನೀನ್ ನೋಡ್ಬೇಕಂದ್ರೆ ಎಲ್ಲಿಂದ ತರೋದು ಬರವ? ಒಂದು ನಿಮಿಷ, ನಾನು ರಾಗನ ಬಗ್ಗೆ ಕೇಳಲೇ ಇಲ್ಲ. ನಿನ್ನ ಬಾಯಿನಲ್ಲಿ ಆದಿ ಜೊತೆ ರಾಗನ ಹೆಸರು ಹೇಗೆ ಬಂತು? ಏನಿಲ್ಲಪ್ಪ, ಅದು ಮೂರ್ತಿ ದಾದ ಹೋದ್ ಸರಿ ಇಬ್ರು ಒಟ್ಟಿಗೆ ಬಂದಿದ್ರಲ್ಲ, ಹಂಗಾಗಿ ನಮ್ದು ಅದಂಗೆ ಗೊತ್ತಾಗಿಲ್ಲ. ರಾಗ ಆದಿ ಆದಿ ರಾಗ ಅಂತ ಜಪ ಮಾಡ್ಲಿಕ್ಕತ್ತಾರ ಅಲ್ವಾ ದಾದ? ಜಪಾನ್, ಆ ಜಪಾನೇ ನನಗೀಗ ತಾಪ ತಂದಿಟ್ಟಿದೆ. ಏನಂತಾರ ಹೇಳಪ್ಪ? ಹೇಳ್ತೀನಿ ಹೇಳ್ತೀನಿ ಇರು, ಆದ್ರೆ ಮೊದ್ಲು ನಾನು ಅವನು ನೋಡಬೇಕು. ಎಲ್ಲಿದ್ದಾನವನು ಹೇಳು.